वीडियो निम्मोंदु रिक्वेस्ट मेले वीडियो तुम्बा जना केळिद्री होद वीडियो कमेंट बॉक्स नल्ली कार रौलेट गेम ट्रिक तिळिसिकोडी। सो अदू कूड ईजी आगिरबेकु, यावदे रीतिगे रिस्क आगिरबारदु अंत। सो इदरल्ली रिस्क एनु इल्ल गाइस, बट आदरे अमौंट अन्नु मेंटेन माड्बिट्टु प्ले माड्बेकु, ओकेना। सो नीवु 500 1000 इट्कोंडु बंद्रे इदरल्ली यावदे रीतिगे प्रॉफिट माड्कोळ्ळोकागल्ल। ओके गाइस, हागाद्रे बन्नी यावोंदु ट्रिक्कु एनंत नोड्कोळ्ळोण। वीडियोन पूर्तिगे वाच माडि लाइक माडोदु मात्र मरिबेडि। हागाद्रे बन्नी गाइस वीडियोन स्टार्ट माडोण। ई ओंदु अप्लिकेशन अल्लि मात्र ई ओंदु ट्रिक अन्नु यूस माडि। सो अदु बिट्टु बेरे यावे ओंदु रमी अप्लिकेशन अल्लि नीवु एनादरु ई ओंदु ट्रिक अन्नु यूस माडोदाद्रे, सो ट्रिक वर्क आगुत्तो इल्वो अंत ननगे गोत्तिल्ल गाइस, ओकेना। ई ओंदु अप्लिकेशन लिंक बंद्बिट्टु कमेंट बॉक्स नल्लि निमगे पिन माडिर्तीनि, अल्लिंद अप्लिकेशन डाउनलोड माड्कोळ्रि। सो डाउनलोड माड्कोंबिट्टु रजिस्टर आगि इदरल्लि अप्लिकेशन अल्लि गेम प्ले माडि गाइस। नोड्रि निमगे रमी ईस्ट अप्लिकेशन विड्रॉ प्रॉब्लम बंद्रू, रीचार्ज प्रॉब्लम बंद्रू, अथवा ऐने प्रॉब्लम बंद्रू कूड़ा इदक्के नानु हेल्प माडोके रेडी इर्तीनि। नन्न ओंदु पर्सनल ऐडी बंद्बिट्टु टेलीग्राम ग्रूप डिस्क्रिप्शन अल्ली कोट्टिर्तीनि नोड्रि। आ ओंदु टेलीग्राम ग्रूप नल्ली नन्न पर्सनल ऐडी इरुत्ते, आरामागि नीवु मेसेज अन्नोदन्न माड्बहुदु। ओके गाइस, नन्न ओंदु वालेट नल्ली नोड्ता इरबहुदु 3864 रूपाय इदे। सो इवाग याव ओंदु ट्रिक वर्क आगुत्तेप्प अंतंद्रे इदरल्ली नोड्ता इरबहुदु रिसल्ट अन्न फस्ट नावु नोडबेकु। ರಿಸಲ್ಟ್ ನೋಡಿದಾಗ ಗೈಸ್ ನೋಡ್ರಿ, ಬಿ ಎಮ್ ಡಬ್ಲ್ಯೂ ಜಾಕ್ವಾರು, ಬಿ ಎಮ್ ಡಬ್ಲ್ಯೂ ಲ್ಯಾಂಡ್ ರೋವರು ಮತ್ತು ಮರ್ಸಿಡೀಸ್, ಈ ರೀತಿಯಾಗಿ ಸೊ ಕಾರ್ನ ಲೋಗೋ ಇದ್ದಾವೆ. ಸೊ ಇವಾಗ ನಮಗೆ ಬಿ ಎಮ್ ಡಬ್ಲ್ಯೂ ಮತ್ತು ಜಾಗ್ವಾರು ಮತ್ತು ಬಿ ಎಮ್ ಡಬ್ಲ್ಯೂ ಮತ್ತು ಲ್ಯಾಂಡ್ ರೋವರು ಮತ್ತು ಮರ್ಸಿಡೀಸು ಮತ್ತು ಮರ್ಸಿಡೀಸ್. ಸೊ ಇವಾಗ ಏನಪ್ಪ ಅಂತಂದರೆ, ಎರಡು ಸಲ ಮರ್ಸಿಡೀಸ್ ಬಂದಿದೆ ಅಂದರೆ ನೆಕ್ಸ್ಟ್ ನಾವು ನೋಡ್ರಿ 100 ರುಪೀಸಿಂದ ಸ್ಟಾರ್ಟ್ ಮಾಡ್ತೀನಿ. ಮರ್ಸಿಡೀಸ್ ಇಲ್ಲಿದೆ 100 ಕಟ್ಟದೆ, ಮತ್ತು ಅದೇ ರೀತಿಗೆ ಲ್ಯಾಂಡ್ ರೋವರ್ ಬರೋ ಅವಶ್ಯಕತೆ ಇದೆ, ಲ್ಯಾಂಡ್ ರೋವರ್ಗೆ ಪ್ರೆಡಿಕ್ಷನ್ ಮಾಡಿದೆ. ಮತ್ತು ಹಿಂದೆ ಯಾವ್ದು ಬಂದಿದೆ, ಬಿ ಎಮ್ ಡಬ್ಲ್ಯೂ. ಓಕೆ, ಬಿ ಎಮ್ ಡಬ್ಲ್ಯೂಗೆ 100, ಟೋಟಲ್ 300 ರುಪೀಸ್ ಅನ್ನೋದನ್ನು ನಾನು ಪ್ರಿಡಿಕ್ಷನ್ ಮಾಡಿದ್ದೀನಿ. ಸೊ ಇದರಲ್ಲಿ ನೋಡ್ರಿ ರಿಸ್ಕ್ ಜಾಸ್ತಿ ಇದೆ, ಅದೇ ರೀತಿಗೆ ಪ್ರಾಫಿಟ್ ಕೂಡ ನಮಗೆ ಒಮ್ಮೆಲೇನೆ 2x 3x ಆಗುತ್ತೆ ಗೈಸ್. ನೋಡ್ತಾ ಇರ್ಬೋದು ಲ್ಯಾಂಡ್ ರೋವರ್ಗೆ ನಾನು ಪ್ರಿಡಿಕ್ಷನ್ ಮಾಡಿದ್ದೆ 100 ರುಪೀಸು. ಸೊ ಇಲ್ಲಿ 100, ಇಲ್ಲಿ 100, ಟೋಟಲ್ 300 ಹೋಗ್ಬಿಟ್ಟು ಕೂಡ ನನ್ನ ಹತ್ರ 3800 ರೂಪಾಯಿ ಇತ್ತು. ಇವಾಗ ನೋಡ್ತಾ ಇರ್ಬೋದು 180 ಡೈರೆಕ್ಟ್ ಪ್ರಾಫಿಟ್ ಗೈಸ್. ಒಂದೇ ಸಲಕ್ಕೆ ನಮಗೆ ಡೈರೆಕ್ಟ್ 180 ರುಪೀಸ್ ಪ್ರಾಫಿಟ್ ಆಯಿತು. 3800 ರೂಪಾಯಿ ಇತ್ತು, ಡೈರೆಕ್ಟ್ 400 ರೂಪಾಯಿ ಇವಾಗ ಆಗಿ, ಸಾರಿ 4000 ಆಗಿದೆ. ಅಂದರೆ ಟೋಟಲ್ ಅಪ್ರಾಕ್ಸ್ 180 ರುಪೀಸ್ ಪ್ರಾಫಿಟ್ ಅನ್ನು ಶೇರ್ ಬಿಟ್ಟು ನೋಡ್ರಿ. ಇವಾಗ ಲ್ಯಾಂಡ್ ರೋವರ್ ಬಂದಿದೆ ಅಲ್ವಾ, ಸೊ ಲ್ಯಾಂಡ್ ರೋವರ್ನ ಹೊರತುಪಡಿಸಿ ಉಳಿದಿವು ಎಲ್ಲವಕ್ಕೂ ಕೂಡ ನಾನು ಕೆಳಗಿನಕ್ಕೆ 100 ಪ್ರೆಡಿಕ್ಷನ್ ಮಾಡಿದ್ದೀನಿ. ಸೊ ನಾವು ಲಾಸ್ ಆಗೋದು ಯಾವಾಗಪ್ಪ ಅಂತಂದರೆ, ಮೇಲಿನ ಒಂದು ಕಾರ್ನ ಲೈನ್ಸ್ಗಳು ಏನಾದರೂ ರಿಸಲ್ಟ್ ಬಂತಂದರೆ ನಮಗೆ ಲಾಸ್ ಆಗಿರುತ್ತೆ ಗೈಸ್. ಸೊ ಫೈನಲ್ ಆಗಿ ನೋಡ್ತಾ ಇರ್ಬೋದು, ಇವಾಗ ಬಂದುಬಿಟ್ಟು ಜಾಗ್ವಾರ್, ಸಾರಿ ಮರ್ಸಿಡೀಸ್ ಬಂತು. 100 ರುಪೀಸ್ ಕಟ್ಟಿದ್ದೀನಿ ಮರ್ಸಿಡೀಸ್ಗೆ. ಸೊ ಟೋಟಲ್ ಮತ್ತೆ 180 ರುಪೀಸ್ ಅನ್ನೋದು ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಟೋಟಲ್ 180 ಪ್ಲಸ್ 180 ಎಷ್ಟಾಯ್ತಪ್ಪ ಅಂತಂದರೆ, ಟೋಟಲ್ ಬಂದುಬಿಟ್ಟು ನಿಮಗೆ 360 ರುಪೀಸ್ ಅನ್ನೋದನ್ನು ನಮಗೆ ಪ್ರಾಫಿಟ್ ಆಗಿದೆ ಗೈಸ್. ಸೊ 360 ರುಪೀಸ್ ಪ್ರಾಫಿಟ್ ಅನ್ನೋದಾದರೆ ನಾವು ಏನು ಮಾಡ್ಬೋದು, ಆರಾಮಾಗಿ 300 ಟಾರ್ಗೆಟ್ ಇಟ್ಕೊಂಡು ಬಂದಿರಾ ಅಂದರೆ ಸ್ಟಾಪ್ ಮಾಡ್ಕೊಂಡು ಹೋಗ್ಬೋದು ಗೈಸ್. ಸೊ ಇಲ್ಲಪ್ಪ ಅಂತಂದರೆ ನನಗೆ ಇನ್ನೂ ಜಾಸ್ತಿ ಅರ್ನಿಂಗನ್ನು ಮಾಡ್ಕೋಬೇಕು ಏನಾದರೂ ನಿಮಗೆ ಆಸೆ ಇತ್ತಪ್ಪ ಅಂತಂದರೆ ನೀವೇನು ಮಾಡ್ಬೋದು, ಸೊ ಇದರಲ್ಲಿ ಅರ್ನಿಂಗನ್ನು ಮಾಡ್ಬೋದು. ಬಟ್ ಅತಿ ಆಸೆ ಇದರಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸೊ 2-3 ಚಾನ್ಸ್ ವಿನ್ನಿಂಗ್ಸ್ ಅನ್ನು ಮಾಡ್ಕೊಳ್ರಿ, 2-3 ವಿನ್ನಿಂಗ್ಸು, ಆಮೇಲೆ ಹೋಗ್ಬಿಡಿ ಗೈಸ್ ಇಲ್ಲಿಂದ. ಓಕೆ ಗೈಸ್, ಇವಾಗ ನೋಡ್ತಾ ಇರ್ಬೋದು ಲಾಸ್ ಕೂಡ ಆಗಿ ತೋರಿಸ್ಬೇಕಲ್ವಾ. ಸೊ ಇವಾಗ ನಾನು 100 ಕಟ್ಟಿದ್ದೆ, 300 ರುಪೀಸ್ ಒಂದ್ಸಲ ಲಾಸ್ ಆದರೆ ಡೈರೆಕ್ಟ್ 300 ರುಪೀಸ್ ಅನ್ನೋದು ನಮಗೆ ಲಾಸ್ ಆಗುತ್ತೆ. ಸೊ ಇದೇ ರೀತಿಯಾಗಿ ಲಾಸ್ ಆಗ್ತಾ ಹೋದ್ವಿ ಅಂದರೆ ನಮಗೆ ತುಂಬ ಒಂದು ಲಾಸ್ ಇದರಲ್ಲಿ ಅನುಭವಿಸ್ತೀವಿ ನಾವು. ಆವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಕೆಳಗಡೆನ ರಿಸಲ್ಟ್ ನೋಡ್ತಾ ಹೋದಾಗ, ಸೊ ನಮಗೆ ಈ ಒಂದು ಮೇಲಿನ ಒಂದು ಕಾರ್ನ ಒಂದು ರಿಸಲ್ಟ್ ಬಂತು. ಸೊ ಅದಕ್ಕಿಂತ ಕೆಳಗಡೆ ನೋಡ್ತಾ ಹೋದಾಗ ಎಲ್ಲ ಒಂದು ಕೆಳಗಿನ ರಿಸಲ್ಟ್ ಬಂದಿದೆ. ಮೇಲಿನ ಒಂದು ಕಾರ್ ರಿಸಲ್ಟ್ ಯಾವಾಗ ಬಂದಿರುತ್ತೆ ಆವಾಗ 3 ಸಲ ಪ್ರಿಡಿಕ್ಷನನ್ನು ಸ್ಕಿಪ್ ಮಾಡ್ಕೊಳ್ರಿ. ಸೊ ಇವಾಗ ನಾನು ನೋಡ್ರಿ, ಒಂದು ಮೇಲಿನ ಕಾರ್ ರಿಸಲ್ಟ್ ಬಂತು, ಓಕೆ ಇವಾಗ ಕೂಡ ಸ್ಕಿಪ್ಪನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಇವಾಗ ಯಾವುದೇ ರೀತಿಗೆ ನಾನು ಪ್ರಿಡಿಕ್ಷನ್ ಮಾಡಲ್ಲ, ಸುಮ್ಮನೆ ವೇಟ್ ಮಾಡ್ತೀನಿ ಗೈಸ್, ಓಕೆನಾ. ಸೊ ನಮಗೆ ಈ ರೆಕಾರ್ಡ್ಸ್ನಲ್ಲಿ ಟ್ರೆಂಡ್ ಯಾವ ರೀತಿಗೆ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ಪ್ಲೇ ಮಾಡಬೇಕು. ಜಾಸ್ತಿ ಏನಾದರೂ ಮೇಲಿನ ಲೈನ್ನ ಒಂದು ಕಾರ್ ರಿಸಲ್ಟ್ ಬರ್ತಾ ಇತ್ತಪ್ಪ ಅಂತಾರೆ ಪ್ಲೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮತ್ತೆ ಇಲ್ಲಪ್ಪ ಅಂತಂದರೆ ಕೆಳಗಿನ ಒಂದು ರಿಸಲ್ಟ್ ಬರ್ತಾ ಇದೆ ನೋಡ್ತಾ ಇರ್ಬೋದು. ಇವಾಗ ಈ ರೆಕಾರ್ಡ್ಸ್ನಲ್ಲಿ ಕೆಳಗಿನ ಕಾರ್ಸ್ನ ಒಂದು ರಿಸಲ್ಟ್ ಜಾಸ್ತಿ ಇದೆ, ಆವಾಗ ನಾವು ಪ್ರಿಡಿಕ್ಷನ್ ಮಾಡ್ಬೋದು. ನೋಡ್ರಿ, ಈ ಜಾಗ್ವಾರ್ ಇದೆ, ಜಾಗ್ವಾರನ್ನು ಹೊರತುಪಡಿಸಿ ನಾವು ಇವಾಗ ಏನು ಮಾಡ್ಬೇಕಂದ್ರೆ 200 ಅನ್ನು ಪ್ರಿಡಿಕ್ಷನ್ ಮಾಡಿದ್ವಿ ಡೈರೆಕ್ಟಾಗಿ. ಈಗ ಸಲ ಏನಾದರೂ ಲಾಸ್ ಆದಿವಿ ಅಂತ ಅಂದ್ಕೊಳ್ರಿ ಗೈಸ್, ಡೈರೆಕ್ಟ್ 900 ರುಪೀಸ್ ಲಾಸ್ನಲ್ಲಿ ಇರ್ತೀವಿ ನಾವು ಟೋಟಲ್, ಓಕೆನಾ. ಸೊ ನೋಡಿ ಗೈಸ್, 200 ಇವಾಗ 600 ರುಪೀಸ್ ನಾವು ಡೈರೆಕ್ಟಾಗಿ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ನೋಡ್ರಿ ಗೈಸ್, ಮತ್ತೆ ನಾವು ಲಾಸ್ ಆದಿವಿ ಟೋಟಲ್, ಇವಾಗ 600 ಆಗಲೇ 300,
ಟೋಟಲ್ ಎಷ್ಟಾಯ್ತಪ್ಪ ಅಂತಂದರೆ 900 ರುಪೀಸ್ ಆಯಿತು ಗೈಸ್. ಓಕೆನಾ, ಸೊ 900 ರುಪೀಸ್ ಅನ್ನೋದನ್ನು ನಾವು ಲಾಸ್ನಲ್ಲಿದ್ದೀವಿ. ಸೊ ಇವಾಗ 900 ರುಪೀಸ್ ನಾವು ಕವರ್ ಮಾಡ್ಕೋಬೇಕಂದ್ರೆ ಸೊ ಡೈರೆಕ್ಟಾಗಿ 900 ಈ ರೀತಿಯಾಗಿ ಪ್ರಿಡಿಕ್ಷನ್ ಮಾಡ್ತಾ ಹೋಗ್ಬೇಕು. ಬಟ್ ಆದರೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಏನು ಮಾಡೋಣಪ್ಪ ಅಂತಂದರೆ BMW ಹೊರತುಪಡಿಸಿ ಡೈರೆಕ್ಟ್ 500 ಪ್ರಿಡಿಕ್ಷನ್ ಮಾಡಿದ್ದೀನಿ. ಓಕೆ, ಸೊ 600 ಪ್ರಿಡಿಕ್ಷನ್ ಮಾಡಿದ್ದೀನಿ ಗೈಸ್. ಟೋಟಲ್ 900 ಮಾಡಬೇಕು, ಬಟ್ 600 ಮಾಡಿದ್ದೀನಿ. ಒಂದ್ಸಲ ವಿನ್ ಆಯ್ತಂದ್ರೆ ನಾವು ಆರಾಮಾಗಿ ರಿಕವರ್ ಆಗಿಬಿಡ್ತೀವಿ ಗೈಸ್. ಓಕೆನಾ, ಸೊ BMW ಹೊರತುಪಡಿಸಿ ನಮಗೆ ನೋಡ್ತಾ ಇರ್ಬೋದು ಯಾವ್ದು ಬಂತಪ್ಪ ಅಂತಂದರೆ ಮರ್ಸಿಡೀಸ್ ರಿಸಲ್ಟ್ ಬಂತು. ಮರ್ಸಿಡೀಸ್ ರಿಸಲ್ಟ್ ಬಂದಿದೆಯಪ್ಪ ಅಂದರೆ ಆರಾಮಾಗಿ ನಾವು ಪ್ರಾಫಿಟ್ನಲ್ಲಿ ಇದ್ದೀವಿ ಅಂತ ಅರ್ಥ ಗೈಸ್. ಓಕೆನಾ, ಸೊ ಆರಾಮನ್ನ ನೋಡ್ತಾ ಇರ್ಬೋದು 1080 ರೂಪಾಯಿ. ನಮ್ಮ ಹತ್ರ ಎಷ್ಟಿತ್ತು? 4400 ರೂಪಾಯಿ ಆಯಿತು ಗೈಸ್. ಇವಾಗ ಟೋಟಲ್ ಆಗಿ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ನಮ್ಮ ಹತ್ರ ಇರೋ ಅಮೌಂಟ್ಗಿಂತ ಜಾಸ್ತಿನೇ ಆಗಿದ್ದೀವಿ. ಆರಾಮಾಗಿ ಪ್ರಾಫಿಟನ್ನು ಕೂಡ ಮಾಡ್ಕೊಂಡಿದ್ದೀವಿ ಗೈಸ್. ಓಕೆ, ಜಾಗ್ವಾರ್ ಇವಾಗ ಮರ್ಸಿಡೀಸ್ ಬಂದಿದೆಯಪ್ಪ ಅಂದರೆ ಮರ್ಸಿಡೀಸನ್ನು ಬಿಟ್ಟು ಬೇರೆ ಎಲ್ಲವಕ್ಕೂ ಕೂಡ ನಾನು 300 ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟಿಂದ ನಾನು 300 ಮಾಡ್ಕೊಂಡಿದ್ದೀನಿ. ಬಟ್ ಯಾವುದೇ ರೀತಿಯಾಗಿ ನೀವು ಈ ರೀತಿಯಾಗಿ ಪ್ಲೇ ಮಾಡೋಕೆ ಹೋಗ್ಬೇಡಿ, ಡಿಸಿಪ್ಲಿನಿಂದ ಪ್ಲೇ ಮಾಡಬೇಕು ಗೈಸ್. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಸೊ ಲಾಸ್ ಆದರೂ ನಾನು ರಿಕವರ್ ಮಾಡ್ಕೋತೀನಿ ಅನ್ನೋ ಒಂದು ಭರವಸೆ ಇದೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಪ್ಲೇ ಮಾಡಿದ್ದೀನಿ. ನೋಡ್ತಾ ಇರ್ಬೋದು BMW ಬಂತು. ಸೊ BMW ಬಂತಪ್ಪ ಅಂತಂದರೆ ಡೈರೆಕ್ಟಾಗಿ ನಮಗೆ ಎಷ್ಟು ಪ್ರಾಫಿಟ್ ಅನ್ನೋದು ಆಗುತ್ತೆ ಅನ್ನೋದನ್ನು ನೋಡ್ತಾ ಇರ್ಬೋದು. 540 ರೂಪಾಯಿ ಅನ್ನೋದನ್ನು ಪ್ರಾಫಿಟ್ ಆಯಿತು ಗೈಸ್. ಸೊ ಇವಾಗ ನೋಡ್ರಿ ಗೈಸ್, ನಾನು ಏನು ಮಾಡ್ತಾ ಇದ್ದೀನಿ, BMW ಬಿಟ್ಟು ಎಲ್ಲವಕ್ಕೂ ಕೂಡ 100 ರುಪೀಸನ್ನು ಪ್ರಿಡಿಕ್ಷನ್ ಮಾಡಿದ್ದೀನಿ. ಸೊ 100 ರುಪೀಸ್ ಮಾಡಿದ್ದೀನಪ್ಪ ಅಂತಂದರೆ ಡೈರೆಕ್ಟಾಗಿ ನಮಗೆ ಯಾವ ಒಂದು ರಿಸಲ್ಟ್ ಬರುತ್ತೆ ಅನ್ನೋದನ್ನು ನೋಡೋಣ. ರಿಸಲ್ಟ್ ಬಂದುಬಿಟ್ಟು ಇವಾಗ ಜಾಗ್ವಾರ್ ಬಂತು. ಜಾಗ್ವಾರ್ ಬಂದಿದೆಯಪ್ಪ ಅಂತಂದರೆ ಡೈರೆಕ್ಟಾಗಿ ನಮಗೆ ಪ್ರಾಫಿಟ್ ಆಯಿತು. ಈ ಒಂದು ರಿಸಲ್ಟ್ನಲ್ಲಿ ಯಾವುದೇ ಒಂದು ಕೆಳಗಿನ ಒಂದು ರಿಸಲ್ಟ್ ಏನು ಬರುತ್ತೆ ಅದು ರಿಪೀಟ್ ಆಗ್ತಾ ಇಲ್ಲ. ಸೊ ರಿಪೀಟ್ ಆಗ್ತಾ ಇಲ್ಲ ಅಂದರೆ ಯಾವುದು ಬಂದಿದೆ ಲಾಸ್ಟ್ ಅದನ್ನು ಬಿಟ್ಟು ಮೂರಕ್ಕೂ ಪ್ರಿಡಿಕ್ಷನ್ ಮಾಡೋದು ಅಷ್ಟೇ ಕೆಲಸ. ಬಟ್ ಅಮೌಂಟ್ ಸಫಿಸಿಯೆಂಟ್ ಆಗಿ ಇಟ್ಕೋಬೇಕು ಅಷ್ಟೇ. ಗೈಸ್ ನೋಡ್ರಿ, ಪ್ರಿಡಿಕ್ಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ವ್ಯಾಲೆಟ್ನಲ್ಲಿ ಅಮೌಂಟ್ ಎಷ್ಟಿತ್ತಪ್ಪ ಅಂತಂದರೆ ಟೋಟಲ್ ಬಂದುಬಿಟ್ಟು 3800 ಏನೋ ಸಮಥಿಂಗ್ ಇತ್ತು. ಬೇಕಾದರೆ ವಿಡಿಯೋನ ರಿವರ್ಸ್ ಮಾಡ್ಕೊಂಡು ನೋಡ್ಕೊಳ್ರಿ. ಇವಾಗ ಬಂದುಬಿಟ್ಟು 5124 ರೂಪಾಯಿ ಆಗಿದೆ. ಅಂದರೆ ಟೋಟಲ್ ಪ್ರಾಫಿಟ್ ಗೈಸ್ ಎಷ್ಟಾಯಿತು ಅಂತ ನೀವೇ ಲೆಕ್ಕ ಹಾಕಿ ಗೈಸ್. ಓಕೆನಾ, ಸೊ ಟೋಟಲ್ ಪ್ರಾಫಿಟ್ ಬಂದುಬಿಟ್ಟು 1200 ರೂಪಾಯಿ ತನಕ ನಮಗೆ ಪ್ರಾಫಿಟ್ ಅನ್ನೋದನ್ನ ಆಗಿದೆ ಗೈಸ್. ಓಕೆನಾ, ನೀವು ಕೂಡ ಹೋಗಿ ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ. ಇವೇ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ. ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ನಲ್ಲಿ ಗೇಮ್ ಪ್ಲೇ ಮಾಡೋಕೆ ಸ್ಟಾರ್ಟ್ ಮಾಡಿ. ಈ ಒಂದು ಟ್ರಿಕ್ ಬಂದ್ಬಿಟ್ಟು 101% ವರ್ಕ್ ಆಗುತ್ತೆ ಗೈಸ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಅದೇ ರೀತಿಗೆ ನಮ್ಮೊಂದು ಪ್ರಿಡಿಕ್ಷನ್ ಗ್ರೂಪ್ ಇದೆ, ಸ್ಟಾರ್ಟೆಕ್ ಪ್ರಿಡಿಕ್ಷನ್ ಅಂತ. ಸೊ 2000 ಜನ ಜಾಯ್ನಿಂಗ್ ಇದ್ದಾರೆ. ಸೊ ಇದರಲ್ಲಿ ನಾವು ಡೈಲಿ ಡ್ರ್ಯಾಗನ್ ವರ್ಸಸ್ ಟೈಗರ್ ಗೇಮ್ನ ಒಂದು ಪ್ರಿಡಿಕ್ಷನ್ ಅನ್ನು ಮಾಡ್ತಾ ಇರ್ತೀವಿ ಸ್ವಂತ ಲೈವ್ ಆಗಿ. ಈ ಒಂದು ಪ್ರಿಡಿಕ್ಷನ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿಬಿಟ್ಟು ನೀವೇನಾದರೂ ಅರ್ನಿಂಗ್ ಅನ್ನು ಮಾಡ್ಕೋಬೇಕಂದ್ರೆ ವ್ಯಾಲೆಟ್ನಲ್ಲಿ ಮಿನಿಮಮ್ ಹೈ ಅಮೌಂಟನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಮಿನಿಮಮ್ 10,000 ರುಪೀಸನ್ನು ಮೇಂಟೈನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇದರಲ್ಲಿ ಪ್ಲೇ ಮಾಡೋಕ್ಕೆ ಬನ್ನಿ ಗೈಸ್. ಡೈಲಿ 3 ಸಲ ಪ್ರಿಡಿಕ್ಷನ್ ಜಾಯ್ನ್ ಆಗೋದ್ರಿಂದ 2000 ರಿಂದ 3000 ರೂಪಾಯಿ ಪ್ರಾಫಿಟನ್ನು ಮಾಡ್ಕೋಬೋದು. ಆಲ್ರೆಡಿ ತುಂಬ ಜನ ಪ್ರಾಫಿಟನ್ನು ಮಾಡ್ಕೋತಾ ಇದ್ದಾರೆ. ಸೊ ಇವಾಗ ನೋಡ್ರಿ ಗೈಸ್, ಒಂದು ಸೆಷನ್ ಕಂಪ್ಲೀಟ್ ಆಗಿದೆ. ಒಂದೇ ಸೆಷನ್ನಲ್ಲಿ ಪ್ರಾಫಿಟ್ ಬಂದುಬಿಟ್ಟು 1400 ರೂಪಾಯಿ ಪ್ರಾಫಿಟ್ ಅನ್ನೋದನ್ನು ಆಗಿದೆ ಗೈಸ್ ಒಂದು ಸೆಷನ್ನಲ್ಲಿ. ಸೊ ನಿಮ್ಮ ಹತ್ರ ಅಮೌಂಟ್ ಯಾಕೆ ಜಾಸ್ತಿ ಇರಬೇಕಪ್ಪ ಅಂತಂದರೆ, ಸೊ ಇನ್ ಕೇಸ್ ನಾವು 4-5 ಲೆವೆಲ್ನ ಕ್ರಾಸ್ ಆದಾಗ ಸೊ ನಿಮಗೆ ಅಮೌಂಟ್ ರಿಕವರ್ ಮಾಡ್ಕೊಳ್ಳೋಕ್ಕೋಸ್ಕರ ಅಮೌಂಟ್ ಜಾಸ್ತಿ ಇರಬೇಕಾಗುತ್ತೆ. ಮಿನಿಮಮ್ 10,000 ಇಟ್ಕೊಳ್ರಿ, ಆರಾಮಾಗಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಗೇಮ್ ಪ್ಲೇ ಅನ್ನು ಮಾಡ್ಬೋದು. ಹಾಗಾದರೆ ಬನ್ನಿ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಜೊತೆಗೂ ಕೂಡ ಶೇರ್ ಮಾಡಿ. ಹಾಗಾದರೆ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಟೇಕ್ ಕೇರ್.